ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯ ವ್ಯಕ್ತಿಗಳಿಗೆ ಸರ್ವರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನಾವು ಒಂದು 2 ಸಾಲು ಜನಪದ ಹಾಡಾಗಲಿ ಬಸವಿ ಪದವರ ಆಗಲಿ ಹಾಡಬೇಕಂತ ಇಷ್ಟ. ಈಗ TV ಆಗಲಿ ಸಿನಿಮಾ ಆಗಲಿ ಇವೆಲ್ಲ ಒಂದು ಚಿಕ್ಕ 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 ಮಕ್ಕಳು ಕೂಡ ಹಾಡಾಗಿ ಹೋಗ್ತಾರೆ. ಹುಟ್ಟಿದ ಕೂಸರ ಕೈಯಾಗಿ ಮೊಬೈಲ್ ಕೊಡಬಾರ್ದು ಅಂತಲ್ಲ, ಅದೊಂದು ಟೈಮ್ ಇಲ್ಲ, ನೇಮಿಲ್ಲ. ಮೊದಲು ನಮ್ಮ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಓಡಿ ಓಡಿ ಊರು ಊರು ಬಸವೆಯವರು ಬಸವಿ ಪದ ಹಾಡ್ತಾ ಬರ್ತಿದ್ರು, ದುರ್ಗ ಮರ್ಯಾದ ಬರ್ತಿದ್ರು, ಗಿಗಿ ಪದ ಹಾಡೋರು ಸ್ವಾಮಿಗಳು ತಮ್ಮ ಜ್ಞಾನ ಸುರಿಯನ್ನು ಎಲ್ಲರಿಗೂ ಹಂಚಿ ಹೋಗ್ತಾ ಇರಬೇಕಾದರೆ ಊರ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬಗಲಲ್ಲಿ ಎತ್ತಿಕೊಂಡು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಹಾಡನ್ನು ಕೇಳಿ ತಮ್ಮ ಕೈಲಾಸ ಮಟ್ಟಿಗೆ ಅವರಿಗೆ ಸಹಾಯ ಸಹಕಾರ ನೀಡಿ ನಮಸ್ಕಾರ ಶಿರಸಾಟಾಗಿ ನಮಸ್ಕಾರ ಮಾಡ್ತಾ ಇದ್ದರು. ಈಗಾಗಲ್ಲ ಎಲ್ಲಿರೋರು ಎಲ್ಲೂ ಇಲ್ಲ, ಜನಪದ ಇಲ್ಲ, ಗಿಗಿ ಪದ ಇಲ್ಲ, ಲವಣಿ ಪದ ಇಲ್ಲ, ಏನಿಲ್ಲ ಇಲ್ಲ. ನನಗೆ ನೆನಪಿದ್ದ ಕೆಲವೊಂದು ಎರಡೇ ಸಾಲ ನಿಮ್ಮ ಮುಂದೆ ಹೇಳಬೇಕಂತ ನನ್ನ ಆಸೆ. ಮೊದಲೇದಾಗಿ ಬಸವಿಯವರು ಬಸವಿ ಪದ ನಿಮಗೆ ಗೊತ್ತಿರಬೇಕು, ಓಡಿ ಓಡಿ ಬರ್ತಿದ್ದಿರಲ್ಲ, ಅದರಲ್ಲಿ 1-2 ಸಾಲ ಹಾಡ್ತಾರೆ. ಸುವಿ ಬಾ ಸಂಗಯ್ಯ, ಸುವಿ ಬಾ ಲಿಂಗಯ್ಯ, ಸುವಿ ಬಾ ಚನ್ನ ಬಸವಯ್ಯ, ಸುವಿ ಸುವಿ ಬಸವಯ್ಯ ಬರುವಾಗ ಸುರಿದವೋ ಮಲ್ಲಿಗೆ, ಬಸವಯ್ಯ ಬರುವಾಗ ಸುರಿದವೋ ಮಲ್ಲಿಗೆ ಹೂವ ಸುವಿ ಸುವಿ. ಅಕ್ಕನ ಗಮ್ಮನೋ ಚಿಕ್ಕವಣಿಕಿಯ ಪಿಡಿದು ಅಕ್ಕಿನಿ ಒಮ್ಮಣವ ತರಿಸುತ್ತ ಸುವಿ ಸುವಿ. ಏಳೂರು ಬಂದೂರು ಏಳು ಸುತ್ತಿನ ಕೋಟಿ ಹಾಳಾಗ ತಾವೋ ಜಗವೆಲ್ಲ ಸುವಿ ಸುವಿ. ಅಮ್ಮ ತಾಯಿ ಮಗುನ ಎತ್ತಿಕೊಂಡಿದ್ದೀಯ, ಮಗುನ ಹೆಸರು ಏನಮ್ಮ? ನಾಗರಾಜ ಅಂತ. ನಾವು ನಾಗೇಂದ್ರ ನಾಗೇಂದ್ರ ಅಂತ ಕರಿತೀವಿ. ಮುದ್ದಾದ ಮಗು ಮಗು ಮಗುನಾಯ್ತು. ಇರಲಿ ಇರಲಿ ಅಮ್ಮ, ಹರಕೆ ಕೊಡ್ತೀನಿ. ಇರಲಿ ಮಗು ಇರಲಿ ಇಲ್ಲೇ ಇರಲಿ. ಹಾಲು ಹಳ್ಳವಾಗಲಿ ಬೆಳ್ಳಿ ಬಟ್ಟಲಾಗಲಿ, ಹಾಲು ಹಳ್ಳವಾಗಲಿ ಬೆಳ್ಳಿಯ ಬಟ್ಟಲಾಗಲಿ, ತೂಗು ತೊಟ್ಟಲಾಗಲಿ, ಒಂದು ಕೇಳಿದರೆ ಹಣ್ಣೊಂದು ಕೊಡುವಂಥವಳಾಗು ಮಂದಾರಗಿರಿ ಚೆನ್ನ ಬಸವಯ್ಯ ಸುವಿ ಸುವಿ ಸುವಿ. ತಾಯಿ ದೇವರು ಆಯುರು ಆರೋಗ್ಯ ಆಯುಷ್ಯಪಟ್ಟು ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ಸರ್ವಗುರವನ್ನು ಕಾಪಾಡಲಿ ಅಂತ ನಾನು ಮುಗಿಸ್ತೇನೆ ತಾಯಿ. ಈ ರೀತಿಯಾಗಿ ಹಾಡು ಮುಗಿದಾಗ ಆ ತಾಯಿ ತುಂಬ ಹೃದಯದಿಂದ ಮರ ತುಂಬ ಅಕ್ಕಿ ಬೆಲ್ಲ ಕಾಳು ಕಡಿ ಕಾಯಿ ತನ್ನ ಕೈಲಾದ ಮಟ್ಟಿಗೆ ನಾಣ್ಯಗಳನ್ನು ಇಟ್ಟ ಆ ಬಸವಿಯ ಅಯ್ಯಳಿಗೆ ಸಮರ್ಪಿಸಿ ಆಶೀರ್ವಾದ ಪಡಿತಾರೆ. ಈ ಎಲ್ಲ ಏನಿದವರು ಈಗ ಏನಿಲ್ಲ ಇಲ್ಲ, ಈಗ ಮಕ್ಕಳ ಕೈ ಮೊಬೈಲ್ ಕೊಟ್ಟಕ್ಕೆ ಒಳಗೆ ಅಡಿಗೆ ಮಾಡಕ್ಕೆ ಹೋಗ್ಬಿಡ್ತಾರೆ, ಕೊಡಬಾರ್ದು ಅಂತೇನಿಲ್ಲ. ಏನು ನೋಡಿರಿ ನೀವ ಅದೆಲ್ಲ ಹಾಸು. ಅದೇ ರೀತಿ ಬೆಳೆದು ನಿಂತ ತನ್ನ ತಾಯಿಗೆ, ಬೆಳೆದು ನಿಂತ ತನ್ನ ಮಗನಿಗೆ ತಾಯಿ ಬುದ್ಧಿವಾದ ಹೇಳ್ತಾಳೆ. ಆದರೆ ಆ ಮಗ ತುಂಬ ಹಠಮಾರಿ, ವಯಸ್ಸಿಗೆ ಬಂದಿರ್ತಾಳೆ, ಮದುವೆಯ ಹುಚ್ಚು. ಮದುವೆ ಯವ್ವ ನನ್ನ ಮದುವೆ ಮಾಡಿದ್ರು ಆಡಲಿ ಮಗನ ಇರೋ ಒಬ್ಬ ಮಗ ಅಂತೇಳಿ ಎಷ್ಟೋ ಊರಿಗೆ ಹಿರಿಯರು ಎಲ್ಲರೂ ಹೋಗಿ ಅವನ್ನ ಎಷ್ಟೋ ಹೆಣ್ಣುಗಳನ್ನು ತೋರಿಸಿದ್ರು ಸಹಿತ ಒಂದು ಮನಸ್ಸಿಗೆ ಬರೋದಿಲ್ಲ ರೀ ಅವನ. ಯವ್ವ ಬೇಡ ಅದೇ ಹುಡುಕ ಕಪ್ಪತಿ, ಏ ಇದು ಇನ್ನೂ ಸ್ವಲ್ಪ ಕಪ್ಪತಿ ಬೇಡ ಯವ್ವ ಕೆಂಪನ ಹುಡುಗಿದ್ರು ಕೆಂಪಾಗಿ ಇದ್ದಿದ್ದು ಅಂತ ಹೇಳಿದಾಗ ಅವಾಗ ತಾಯಿ ಮಗನಿಗೆ ಜನಪದ ಸಾಹಿತ್ಯದಲ್ಲಿ 1-2 ಸಾಲ ಬುದ್ಧಿವಾದ ಹೇಳ್ತಾಳೆ. ಕೇಳ್ರಿ, ಕೆಂಪ ಸೌಂದರ್ಯ ಇರಬಾರ್ದು ಅಂತಲ್ಲ, ಇರಲಿ, ಅದರ ಜೊತೆ ಗುಣವೂ ಬೇಕು. ಗುಣ ಮತ್ತು ಸೌಂದರ್ಯ ಎರಡು ಸೇರಿದಾಗ ಆ ಮನೆ ಬಾಳೆ ಬಂಗಾರ. ಬಾಳೆ ಬಂಗಾರ ಆಗುವುದರಲ್ಲಿ ಯಾವ ಸಂಶಯವೇ ಇಲ್ಲ. ಕಬ್ಬಿನ ಜಲ್ಲೆಯ ಮೇಲೆ ಜೇನು ನೊಣ ಮುಚ್ಚಿದಂತೆ ಮಲ್ಲಿಗೆಯ ಕಂಪು ಕೇಡಿಗೆಯ ಇಂಪು
ಮತ್ತು ಸೌಂದರ್ಯ ಎರಡೂ ಕೂಡಿದಾಗ ಮಾತ್ರ ಈಗ ಅದ್ಭುತವಾದ ಸೌಂದರ್ಯವಿದ್ದ ಗುಣವಿಲ್ಲದಿದ್ದರೆ ಏನು ಪ್ರಯೋಜನ? ಇದರ ತತ್ವವನ್ನು ಜನಪದ ಸಾಹಿತ್ಯದಲ್ಲಿ ಮಗುವಿಗೆ ತನ್ನ ಮಗನಿಗೆ ಬುದ್ಧಿವಾದ ಹೇಳ್ತಾರೆ. ಕೇಳಿ ಕಪ್ಪಾಣ ಹುಡುಗಿ ಕಪ್ಪಾಣ ಹುಡುಗಿ ಅಂತ ಕಿರಿಕಿರಿ ಮಾಡಬ್ಯಾಡ. ನೋಡು ಮೋದಿ ಕಾಕರಿಗೆ ಬಾಯ್ತು ಅಯ್ಯೋ ಮಗು ಕಪ್ಪಾಣ ಹುಡುಗಿ ಅಂತ ಕಿರಿಕಿರಿ ಮಾಡಬ್ಯಾಡೋ. ಯಾ ನೇರಲೆಯ ಹಣ್ಣ ನೋಡು ವಯಾಗಿ ನೀರು ಬಂದ ನೋಡಿ 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 ಬಾಯ ಬಾಯ ಸುಟ್ಟಿ ಸರಿ ಗೊತ್ತಾ ನೇರಲೆಯ ಹಣ್ಣ ನೋಡು ಬದುಕ ನೋಡಿದರ ರುಚಿ ಬಾಳ. ನೋಡಿ ನೇರಳೆ ಹಣ್ಣು ಎಷ್ಟೇ ಕಪ್ಪಾಗಿದ್ದರೂ ಅದು ತನ್ನ ಅಮೃತದಂತಹ ಸಿಹಿ ಮಧುರವಾದ ಸಿಹಿಯನ್ನು ಇಡೀ ಜಗತ್ತಿಗೆ ಹಂಚಿ ಅಮರವಾಗಿ ಉಳಿಯುತ್ತದೆ. ಅದೇ ರೀತಿ ಒಂದು ಹೆಣ್ಣು ಮಗಳಾಗಲಿ ಗಂಡು ಮಗುವಾಗಲಿ ಒಳ್ಳೆಯ ಗುಣ ನಡೆ ನುಡಿ ಆಚಾರ ವಿಚಾರ ಭಯ ಭಕ್ತಿ ಗುರುಹಿರಿಯರಲ್ಲಿ ಗೌರವ ಇವೆಲ್ಲ ಗುಣಗಳನ್ನು ಕೂಡಿಸಿಕೊಂಡಂಥ ಹೆಣ್ಣೆ ಕಪ್ಪೆ ಇರಲಿ ಕೆಂಪಗೆ ಇರಲಿ ಅದೇ ಶ್ರೇಷ್ಠವಲ್ಲವೇ ಮಗು? ಅದೇ ಇದು ಕೇಳು ಕೆಂಪಾಣ ಹುಡುಗಿ ನೋಡ್ರಿ ಹಾ ಹೆಂಗ್ ನಮ್ಮ ಮಗ ನಗ್ತಾನೆ ಹೆಂಗ್ ನೋಡ್ರಿ ಕೆಂಪಾಣ ಹುಡುಗಿ ಅಂತ ಈಗ ಬ್ಯಾಡ ಅತ್ತಿಯ ಹಣ್ಣ ನೋಡೋ ಅತ್ತಿಯ ಹಣ್ಣ ನೋಡೋ ಬಲು ಕೆಂಪ ಒಡೆದ ನೋಡಿದರ ಒಡೆದ ನೋಡಿದರ ಹುಳ ಬಾಳ ಮೂತಿ ಕರ್ಗ ಬಾಳ. ನೋಡು ದೇವರ ಸೃಷ್ಟಿ ಹೆಂಗಿದ್ಯ, ಹಣ್ಣು ಎಷ್ಟು ಮಧುರ, ಎಷ್ಟು ನೋಡಿದ್ರು ಎಷ್ಟು ಸುಂದರ. ಹಾ ಅದನ್ನು ಒಡೆದು ನೋಡಿದ್ರು ಅದು ತುಂಬ ಎಲ್ಲ ಹುಳ ಬಿಚ್ಚಿಕೊಡ್ತಿರ್ತಾವೆ. ಅವನು ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಆರಿಸಿ ತೆಗೆದು ನೀ ತಿನ್ನಬೇಕು ನಾನು ತಿನ್ನಬೇಕು ಅದೇ ರೀತಿಯಾಗಿ ಒಂದು ದುರ್ಗ್ರ ಒಳ್ಳೆಯ ನಡೆ ನುಡಿ ಆಚಾರ ವಿಚಾರ ಭಯ ಭಕ್ತಿ ಗುಣವಿಲ್ಲದಂಥ ಹುಡುಗಿಯಾದರೆ ಅವರನ್ನು ಸರಿದಾರಿಗೆ ತರುವ ಮಟ ನೀನು ಮುದುಕ ಅವಳು ಮುದುಕಿ ಅವ ಏನು ಮಾಡ್ತೀಯ? ಬೇಡ ಮಗು ದುಡುಕಬೇಡ, ಒಳ್ಳೆಯ ಗುಣವಂತೆಯಾದ ಸುಶಿಕ್ಷಿತವಾದ ಸಂಸ್ಕಾರವಂತರಾದ ಗುಣ ಮತ್ತು ಅದ್ಭುತವಾದ ಸೌಂದರ್ಯರಾಗಿ ಇದ್ದಂಥ ಒಳ್ಳೆಯ ಹೆಣ್ಣನ್ನು ತಂದು ನಾನು ಮುದ್ದೆ ಮಾಡ್ತೇನೆ ಮಗು. ಸ್ವಲ್ಪ ಸಮಾಧಾನ ತಗೋ, ಸ್ವಲ್ಪ ಸಮಾಧಾನ ತಗೊಂಡಾಗ ಮಗ ಅಮ್ಮ ತಪ್ಪಾಯ್ತು, ನೀ ಹೇಳ್ದಂಗಾಗಿ ನೀವು ತೋರಿಸಿದ ಹುಡುಗಿಯನ್ನೇ ನಾನು ಮದುವೆ ಆಗ್ತೇನೆ ಅಂತ ಶಪಥ ಮಾಡ್ತಾನ ಮಗ. ನೋಡಿ ಎಷ್ಟು ಚಂದ ಆಗಿರುವಂತಹ ಪದ ಗಲತೀಪುರ. ನಮಸ್ಕಾರ, ಬೇಕಂದ್ರೆ ಇನ್ನೂ ಒಂದು ಹೇಳ್ತೇನೆ.